इवत्ते चुनावणा दिनांक घोषणे हिन्नेले एल्ला सरकारी कार्यक्रमगळु रद्दाकिदे। इवत्तु कोप्पळ प्रवास कूड बसवराज बोम्मायि अवरदु रद्दाकिदे। इवत्तिनिंदले नीति संहिते जारियागो साध्यते इदे, हीगागि एल्ला सरकारी कार्यक्रम रद्दाकिदे। इवत्तु कोप्पळ प्रवास कैगोळ्ळबेकित्तु सीएं बसवराज बोम्मायि अवरु, अदु कूड रद्दाकिदे। ಕೊಪ್ಪಳದಲ್ಲಿ ಕಾಮಗಾರಿಗಳ ಉದ್ಘಾಟನೆಗೆ ಬಸವರಾಜ ಬೊಮ್ಮಾಯಿ ಅವರು ಮುಂದಾಗಿದ್ರು। ಇವತ್ತೇ ಚುನಾವಣಾ ನೀತಿ ಸಂಹಿತೆ ಜಾರಿ ಆಗುವ ಹಿನ್ನೆಲೆ ಎಲ್ಲಾ ಕಾರ್ಯಕ್ರಮಗಳು ಸರ್ಕಾರಿ ಕಾರ್ಯಕ್ರಮಗಳು ರದ್ದಾಗಿರೋದ್ರಿಂದ ಬಸವರಾಜ ಬೊಮ್ಮಾಯಿ ಅವರ ಕೊಪ್ಪಳ ಪ್ರವಾಸ ಕೂಡ ರದ್ದಾಗಿದೆ। ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಇವತ್ತೇ ದಿನಾಂಕ ಪ್ರಕಟವಾಗಲಿದೆ। ನೀತಿ ಸಂಹಿತೆ ಜಾರಿಯಾಗೋ ಸಾಧ್ಯತೆ ಇದೆ, ಹಾಗಾಗಿ ಎಲ್ಲಾ ಸರ್ಕಾರಿ ಕಾರ್ಯಕ್ರಮಗಳು ಬಂದ್ ಆಗಬೇಕು। ಇದೇ ನಿಟ್ಟಿನಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಕೊಪ್ಪಳಕ್ಕೆ ಹೋಗಬೇಕಿತ್ತು। ಇವತ್ತು ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ದಷ್ಟು ವಿವಿಧ ಕಾಮಗಾರಿಗಳಿಗೆ ಚಾಲನೆಯನ್ನ ಕೊಡಬೇಕಾಗಿತ್ತು। ಬಸವರಾಜ ಬೊಮ್ಮಾಯಿ ಅವರು ನೀತಿ ಸಂಹಿತೆ ಜಾರಿಯಾಗೋ ಸಾಧ್ಯತೆ ಇರೋದ್ರಿಂದ ಕ್ಯಾನ್ಸಲ್ ಆಗಿರುವಂತದ್ದು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರೂಪೇಶ್ ನೀಡ್ತಾ ಹೋಗ್ತಾರೆ। ರೂಪೇಶ್, ಇವತ್ತು ನೀತಿ ಸಂಹಿತೆ ಜಾರಿಯಾಗೋ ಸಾಧ್ಯತೆ, ಎಲೆಕ್ಷನ್ ದಿನಾಂಕ ಘೋಷಣೆಯಾಗೋ ಸಾಧ್ಯತೆ ಇದೆ, ಹಾಗಾಗಿ ಸರ್ಕಾರಿ ಕಾರ್ಯಕ್ರಮಗಳು ರದ್ದಾಗಬೇಕು। ಈಗ ಕೊಪ್ಪಳ ಪ್ರವಾಸ ಕೂಡ ಬಸವರಾಜ ಬೊಮ್ಮಾಯಿ ಅವರದ್ದು ರದ್ದಾಗಿದೆ। ಇನ್ನೆಲ್ಲ ಅಪ್ಡೇಟ್ಸ್ ನೀಡ್ತಾ ಹೋಗ್ತೀರಾ ವಿದ್ಯೆ? ಇಲ್ಲಿ ಪ್ರಮುಖವಾಗಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ಕೊಪ್ಪಳ ಪ್ರವಾಸದಲ್ಲಿ ಇದ್ದರು, ಯಾಕಂದ್ರೆ ಅವರು ನಿನ್ನೆನೂ ಕೂಡ ಜಿಲ್ಲಾ ಪ್ರವಾಸದಲ್ಲಿ ಇದ್ದು ಇವತ್ತು ಕೂಡ ಜಿಲ್ಲಾ ಪ್ರವಾಸ ಅಂತ ಹೇಳಿ ನಿನ್ನೆನ ಟಿಪಿಯಲ್ಲಿ ನಾವು ಗಮನಿಸಬಹುದು। ಆದ್ರೆ ಪ್ರವಾಸದ ಪಟ್ಟಿಯಲ್ಲಿ ಇವತ್ತು ಕೊಪ್ಪಳ ಇತ್ತು, ಕೊಪ್ಪಳದಲ್ಲಿ ವಿವಿಧ ಕಾಮಗಾರಿಗಳ ಲೋಕಾರ್ಪಣೆ ಕಾರ್ಯಕ್ರಮ ಕೂಡ ನಡೆಯಲಿತ್ತು। ಆದ್ರೆ ಇವತ್ತು ಇಲೆಕ್ಷನ್ ಘೋಷಣೆ ಆಗಬಹುದು ಅಂತ ಹೇಳಿ ನಿರೀಕ್ಷೆ ಮಾಡಿದ್ರು, ಯಾಕಂದ್ರೆ ಈಗೆಲ್ಲ ಒಂದು ಡೇಟ್ಗಳು ಗಮನಿಸಬೇಕು, ಯಾಕಂದ್ರೆ ಪ್ರತಿ ಬಾರಿನೂ ಕೂಡ ಮೇ ಇಲ್ಲಿ ಮಾರ್ಚ್ 27-28 ಈ ಸುಮಾರಿಗೆ ಚುನಾವಣೆ ಘೋಷಣೆ ಆಗುತ್ತೆ। ಹೀಗಾಗಿ ನಿನ್ನೆನೂ ಕೂಡ ನಿರೀಕ್ಷೆ ಮಾಡಿ ಸಿಎಂ ನಿನ್ನೆನೆ ಬೆಂಗಳೂರಿಗೆ ವಾಪಸ್ ಆಗಿದ್ರು। ಇವತ್ತು ಎಲ್ಲ ಅಧಿಕೃತ ಕಾರ್ಯಕ್ರಮ, ಯಾಕಂದ್ರೆ ಅವರು ಇನ್ನಂತೆ ಲೋಕಾರ್ಪಣೆ ಕಾರ್ಯಕ್ರಮ ಅಥವಾ ಅಭಿವೃದ್ಧಿ ಕಾರ್ಯಕ್ರಮಗಳ ಚಾಲನೆ ಏನೇನು ಕೊಡ್ತಾ ಇದ್ರು ಅದೆಲ್ಲದೂ ಕೂಡ ಕ್ಯಾನ್ಸಲ್ ಆಗಿದ್ದು ನಾವು ಇವತ್ತು ಗಮನಿಸಬಹುದು। ಅದೇ ರೀತಿಯಾಗಿ ಇವತ್ತು ಸಿಎಂ ಅವರು ನಿನ್ನೆ ಕಾರ್ಯಕ್ರಮಕ್ಕೆ ಬ್ರೇಕ್ ಹಾಕಿ ನಿನ್ನೆ ಬೆಂಗಳೂರಿಗೆ ಬರೋದ್ರಿಂದ ಇವತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಅಧಿಕೃತ ಅಥವಾ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಪ್ರವಾಸ ರದ್ದಾಗಿದೆ। ಹೀಗಾಗಿ ಬೆಂಗಳೂರಿನಿಂದ ಇಟ್ಕೊಂಡು ಇವತ್ತು ಒಂದಿಷ್ಟು ಚುನಾವಣೆ ಈ ಸಂಬಂಧಪಟ್ಟಂತೆ ಏನೇನು ಘೋಷಣೆ ಮಾಡ್ತಾರೆ ಅನ್ನೋದನ್ನ ನೋಡ್ತಾರೆ। ಇಲ್ಲಿ ಬಹುಮುಖ್ಯವಾಗಿ ಚುನಾವಣಾ ನಿಶ್ಚಯತೆ ಕೂಡ ಆಗೋದ್ರಿಂದ ಇನ್ನು ಮುಂದೆ ಈ ರೀತಿಯಾಗಿ ಅಭಿವೃದ್ಧಿ ಯೋಜನೆಗಳ ಚಾಲನೆ ಇರಬಹುದು ಅಥವಾ ಅದೇ ರೀತಿಯಾಗಿ ಒಂದಿಷ್ಟು ಘೋಷಣೆಗಳು ಇರಬಹುದು, ಯಾವುದೇ ರೀತಿಯಾಗಿರ್ತಕ್ಕಂಥ ಘೋಷಣೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ। ಹೀಗಾಗಿ ಸದ್ಯದ ಮಟ್ಟಿಗೆ ಕೊಪ್ಪಳದ ನೀರಾವರಿ ಕಾಮಗಾರಿಗಳ ಉದ್ಘಾಟನೆ ಏನ್ ಮಾಡಬೇಕಿತ್ತು ಈ ಕಾರ್ಯಕ್ರಮ ಅಧಿಕೃತವಾಗಿ ಬ್ರೇಕ್ ಬಿದ್ದಿದೆ ಅಂತ ಹೇಳ್ಬಹುದು ವಿದ್ಯಾ। ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ।